ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಬಹುಮುಖ್ಯ 30 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವರ್ಲ್ಡ್ ಎಕನಾಮಿಕ್ ಫೋರಂ ಇತ್ತೀಚೆಗೆ ಬಿಡುಗಡೆ ಮಾಡಿದ ಜಾಗತಿಕ ಲಿಂಗ ವ್ಯತ್ಯಾಸ ವರದಿ 2021 ಅನ್ವಯ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಇಂಥ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾಗಿರ್ತವೆ. ಇದಕ್ಕೆ ಸರಿ ಉತ್ತರ 140ನೆಯ ಸ್ಥಾನ. ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಶ್ರೀಲಂಕಾ, ಮ್ಯಾನ್ಮಾರ್ಗಳಿಗಿಂತಲೂ ಸಮೇತ ಭಾರತ ಕೆಳಗಿನ ಹಂತದಲ್ಲಿರುವುದನ್ನು ನಾವು ಗಮನಿಸಬಹುದು ಜಾಗತಿಕ ಲಿಂಗ ವ್ಯತ್ಯಾಸ ವರದಿಯಲ್ಲಿ. ಭಾರತದ ಗಡಿ ನಿಯಂತ್ರಣ ರೇಖೆಯ ಸಮೀಪ ಇರುವಂತಹ ದೇಶದ ಕೊನೆಯ ಗ್ರಾಮ ಯಾವುದು? ಇದಕ್ಕೆ ಸರಿ ಉತ್ತರ ಲಾಟು ಗ್ರಾಮ ಅಂತ ಕರಿತೀವಿ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಕಾರ್ಗಿಲ್ ಜಿಲ್ಲೆಯಲ್ಲಿ ಈ ಒಂದು ಲಾಟು ಗ್ರಾಮವಿದ್ದು, ಇದು ಲೈನ್ ಆಫ್ ಕಂಟ್ರೋಲ್ ಅಥವಾ ಗಡಿ ನಿಯಂತ್ರಣ ರೇಖೆಯ ಸಮೀಪದಲ್ಲಿರುವಂತಹ ದೇಶದ ಕೊನೆಯ ಗ್ರಾಮವಾಗಿದೆ. ಮೊದಲ ಪ್ರಶ್ನೆ, ಮಾಲಾಧಾರಿ ಬುಡಕಟ್ಟು ಸಮುದಾಯದ ಜನರು ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ? ಇದಕ್ಕೆ ಸರಿ ಉತ್ತರ ಗುಜರಾತ್. ಮಾಲ್ಧಾರಿ ಬುಡಕಟ್ಟು ಜನಾಂಗ ಅಂತಾನು ಕೂಡ ಕರಿತೀವಿ. ಇದು ಗಿರ್ ನ್ಯಾಷನಲ್ ಪಾರ್ಕ್ ಏನಿದೆ, ರಾಷ್ಟ್ರೀಯ ಉದ್ಯಾನವನ, ಅದರ ಆಜುಬಾಜಿನಲ್ಲಿ ವಾಸ ಮಾಡುವಂತಹ ಈ ಒಂದು ಬುಡಕಟ್ಟು ಜನಾಂಗರು ವಿಶೇಷವಾಗಿ ಗುಜರಾತ್ನಲ್ಲಿ ಕಾಣುತ್ತೇವೆ. ಈ ಮಾಲ್ಧಾರಿ ಕಮ್ಯುನಿಟಿ ಅನ್ನುವಂಥದ್ದು ಅಥವಾ ಮಾಲ್ಧಾರಿ ಅನ್ನುವಂತಹ ಪದದ ಅರ್ಥ ಸರಕುಗಳ ಒಡೆಯ ಅಂತ ಕರಿತೀವಿ. ಇಲ್ಲಿ ವಿಶೇಷವಾಗಿ ಪಶುಪಾಲನೆಯನ್ನ ಮಾಡುವಂತಹ ಜನಾಂಗವಾಗಿರುತ್ತೆ ಇದು. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಸೆಂಟರ್ ನ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ನವದೆಹಲಿ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ದೇಶದ ಹಳೆಯ ಮತ್ತು ಸ್ವತಂತ್ರ ಮತ್ತು ಲಾಭ ಉದ್ದೇಶವಿಲ್ಲದ ಸಂಸ್ಥೆಯಾಗಿದ್ದು, ಇದು 1956 ಸ್ಥಾಪನೆಯಾಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ನೀತಿಯನ್ನು ರೂಪಿಸುವಲ್ಲಿ ಅಗತ್ಯ ಸಲಹೆಗಳನ್ನು ನೀಡುವಂತಹ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡುತ್ತದೆ. ಮಳೆಯನ್ನು ಉಂಟು ಮಾಡುವಂತಹ ಮೋಡಗಳು ಯಾವುದು? ಇದರಲ್ಲಿ ವಿಶೇಷವಾಗಿ ಮಳೆಯನ್ನು ಉಂಟು ಮಾಡುವಂತಹ ಮೋಡಗಳ ಹೆಸರು ಕ್ಯುಮುಲಸ್ ಅಂತ ಕರಿತೀವಿ. ಈ ಒಂದು ಮೋಡ ರಚನೆ ಏನಿದೆ, ಇದು ಮಳೆಯನ್ನು ತರಿಸಲಿಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂಥದ್ದು. ಇತ್ತೀಚೆಗೆ ಯಾವ ದೇಶ ಶಾಹಿನ್ 1 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಉಡಾವಣೆ ಮಾಡಿತ್ತು? ಸರಿ ಉತ್ತರ ಪಾಕಿಸ್ತಾನ ದೇಶ. ಪಾಕಿಸ್ತಾನ ಇತ್ತೀಚೆಗೆ ಭೂಮಿಯಿಂದ ಭೂಮಿಗೆ ಚಿಮ್ಮುವ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತೊಯ್ದು ವೈರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಬಲ್ಲಂತಹ ಶಾಹಿನ್ 1A ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆಗೆ ಒಳಪಡಿಸಿತು. ವಜ್ರ ಪ್ರಹಾರ್ 2021 ಮಿಲಿಟರಿ ಕವಾಯತ್ತು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಭೂಸೇನಾ ಪಡೆಗಳ ವಿಶೇಷ ತಂಡಗಳು ಹಿಮಾಚಲ ಪ್ರದೇಶದಲ್ಲಿ ವಜ್ರ ಪ್ರಹಾರ 2021 ಸಮರಾಭ್ಯಾಸದಲ್ಲಿ ಭಾಗವಹಿಸಿದ್ದವು. ಏಪ್ರಿಲ್ 2021 ಗಿಲ್ಲೋರ್ಮೋ ಲಾಸೋ ರವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು? ಸರಿ ಉತ್ತರ ಇಕ್ವೆಡಾರ್ ದೇಶ. ಇಕ್ವೆಡಾರ್ ದಕ್ಷಿಣ ಅಮೆರಿಕದ ದೇಶವಾಗಿದ್ದು ಕೊಲಂಬಿಯಾ ಮತ್ತು ಫೆರುಗಳೊಂದಿಗೆ ಗಡಿಗಳನ್ನು ಹೊಂದಿರುವಂತಹ ದೇಶವಾಗಿದ್ದು, ಈ ಒಂದು ದೇಶದ ನೂತನ ಅಧ್ಯಕ್ಷರಾಗಿ ಗಿಲ್ಲೆರ್ಮೋ ಲಾಸೋ ರವರು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಾಲ್ಮಾ ಅನಿಲ ಸ್ಥಾವರ ಯಾವ ದೇಶದಲ್ಲಿದೆ? ಇದಕ್ಕೆ ಸರಿ ಉತ್ತರ ಮೊಜಾಂಬಿಕ್. ಮೊಜಾಂಬಿಕ್ ಆಫ್ರಿಕಾ ಖಂಡದ ದೇಶವಾಗಿದ್ದು ಇಲ್ಲಿ ಇರುವಂತಹ ಅನಿಲ ಸ್ಥಾವರ ಏನಿದೆ, ಇದು ಪಾಲ್ಮಾ ಅನಿಲ ಸ್ಥಾವರವಾಗಿದೆ. ಇತ್ತೀಚೆಗೆ ಯಾವ ದೇಶವು ಸಂಸತ್ತು ಸತತ 3ನೇ ಅವಧಿಗೆ ಅಧ್ಯಕ್ಷರು ಹುದ್ದೆಯಲ್ಲಿರಬಹುದು ಎಂಬ ನಿಯಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು? ಯಾವ ದೇಶದ ಸಂಸತ್ತು? ಸರಿ ಉತ್ತರ ರಷ್ಯಾ. ರಷ್ಯಾ ದೇಶದಲ್ಲಿ ಅಧ್ಯಕ್ಷ ಆಡಳಿತ ಮುಖ್ಯಸ್ಥನಾಗಿರ್ತಾನೆ. ದೇಶದ ಸಂವಿಧಾನದ ನಿಯಮ ಪ್ರಕಾರ ವ್ಯಕ್ತಿಯೊಬ್ಬ ಸತತ 3 ಅವಧಿಗೆ ಅಧ್ಯಕ್ಷರಾಗಿ ಹುದ್ದೆಯಲ್ಲಿರುವಂತಿಲ್ಲ. ಆದರೆ ಕಳೆದ ವರ್ಷ 3ನೇ ಅವಧಿಗೂ ವ್ಯಕ್ತಿಯನ್ನು ಅಧ್ಯಕ್ಷ ಹುದ್ದೆಗೆ ಚುನಾಯಿಸಬಹುದೆಂಬ ನಿಯಮವನ್ನು ಪ್ರಸ್ತಾಪಿಸಲಾಗಿತ್ತು. ಇದಕ್ಕೆ ಏಪ್ರಿಲ್ 2021
ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸತತ 3ನೇ ಅವಧಿಗೆ ಅಧಿಕಾರದಲ್ಲಿಕ್ಕೆ ಅವಕಾಶ ಮಾಡಿಕೊಡಕ್ಕೆ ಈ ಒಂದು ನಿಯಮವನ್ನು ರೂಪಿಸಲಾಗಿತ್ತು. ಕೊಲಂಬೋ ಫೋರ್ಟ್ ಸಿಟಿ ನಿರ್ಮಾಣಕ್ಕೆ ಯಾವ ದೇಶ ಶ್ರೀಲಂಕಾಕ್ಕೆ ಆರ್ಥಿಕ ನೆರವನ್ನು ನೀಡಲಿದೆ? ಚೀನಾ ದೇಶ. ಶ್ರೀಲಂಕಾದ ರಾಜಧಾನಿ ಕೊಲಂಬೋ, ಇದರ ಒಂದು ಹೊರವಲಯದಲ್ಲಿ 650 ಎಕರೆ ಭೂಮಿಯಲ್ಲಿ ಫೋರ್ಟ್ ಸಿಟಿಯನ್ನು ನಿರ್ಮಾಣ ಮಾಡ್ತಾ ಇದ್ದು, ಇದಕ್ಕೆ ಚೀನಾ ದೇಶ 1.4 ಶತಕೋಟಿ ಡಾಲರ್ನಷ್ಟು ನೆರವನ್ನು ನೀಡಲಿದೆ. ಅಂತಾರಾಷ್ಟ್ರೀಯ ಡೇಟ್ಲೈನ್ ಯಾವುದಕ್ಕೆ ಸಮೀಪವಿದೆ ಅಥವಾ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕೂಡ ಕರಿತೀವಿ, ಭೂಗೋಳಕ್ಕೆ ಸಂಬಂಧ ಪ್ರಶ್ನೆ. ಈ ಒಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವುದಕ್ಕೆ ಸಮೀಪದಲ್ಲಿದೆ ಅಥವಾ ಯಾವ ರೇಖಾಂಶವನ್ನು ಈ ಹೆಸರಿನಿಂದ ಕರೆಯಲಾಗುತ್ತೆ ಅಂತ, ಇದಕ್ಕೆ ಸರಿ ಉತ್ತರ 180 ಡಿಗ್ರಿ ರೇಖಾಂಶ ಏನಿದೆ, ಪ್ರಧಾನ ರೇಖಾಂಶ, ಇದನ್ನು ಆಧಾರವಾಗಿಟ್ಟುಕೊಂಡು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಗುರುತಿಸಲಾಗಿದೆ. ಬೆಂಗಳೂರು ನಗರ ಯಾವ ಅಕ್ಷಾಂಶಕ್ಕೆ ಸಮೀಪದಲ್ಲಿದೆ? ಇದಕ್ಕೆ ಸರಿ ಉತ್ತರ 13 ಡಿಗ್ರಿ ಅಕ್ಷಾಂಶ ಏನಿದೆ, ಇದರ ಸಮೀಪದಲ್ಲಿ ಬೆಂಗಳೂರು ನಗರ ಬರುತ್ತೆ. ಅಕ್ಷಾಂಶಗಳ ಉಪಯೋಗವನ್ನು ನೋಡೋದಾದರೆ, ಅಕ್ಷಾಂಶಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇರುವಂಥ ದೂರ, ಆ ಸ್ಥಳದ ವಿಸ್ತೀರ್ಣ ಮತ್ತು ಆ ಸ್ಥಳದ ದಿಕ್ಕನ್ನು ಗುರುತಿಸಲಿಕ್ಕೆ ಅಕ್ಷಾಂಶಗಳು ಅತ್ಯಂತ ಉಪಯೋಗವಾಗ್ತವೆ. ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವಂತಹ ಪದರ ಯಾವುದು ಅಥವಾ ವಾಯುಗೋಳದಲ್ಲಿ ಮೇಲ್ಭಾಗಕ್ಕೆ ಹೋದಂತೆಲ್ಲ ಮೊದಲಿಗೆ ಸಿಗುವಂತಹ ವಲಯ ಯಾವುದು ಅಂದ್ರೂ ಸಮೇತ ಒಂದೇ ಆಗಿರುತ್ತೆ. ಅದಕ್ಕೆ ಸರಿ ಉತ್ತರ ಪರಿವರ್ತನಾ ವಲಯ ಅಥವಾ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಇದು ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವಂತಹ ಪದರವಾಗಿದೆ. ಭಾರತದ ಕಪ್ಪು ಎರೆಭೂಮಿಯನ್ನು ಹೀಗೂ ಹೆಸರಿಸುತ್ತಾರೆ. ಇದಕ್ಕೆ ಸರಿ ಉತ್ತರ ರೇಗಾರ್ ಮಣ್ಣು ಅಂತಲೂ ಕೂಡ ಕರಿತೀವಿ, ಕಪ್ಪು ಮಣ್ಣನ್ನು. ಹಾಗಾಗಿ ಭಾರತದ ಕಪ್ಪು ಎರೆಭೂಮಿಯನ್ನು ರೇಗಾರ್ ಪ್ರದೇಶ ಅಂತಲೂ ಕೂಡ ಕರೆಯುವರು. ಮ್ಯಾಂಗ್ರೋವ್ ಸಸ್ಯಾವಳಿಯು ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣಸಿಗುತ್ತದೆ ಅಥವಾ ಎಲ್ಲಿ ಕಾಣುತ್ತದೆ? ಮ್ಯಾಂಗ್ರೋವ್ ಕಾಡುಗಳು ಅಂತ ಕರಿತೀವಿ. ಇವು ವಿಶೇಷವಾಗಿ ಬೆಳೆಯುವಂಥದ್ದು ಈ ಕೆಳಗಿನ ಯಾವ ನೈಸರ್ಗಿಕ ಪ್ರದೇಶಗಳಲ್ಲಿ ಬೆಳೀತವೆ? ಇದಕ್ಕೆ ಸರಿ ಉತ್ತರ ನದಿ ಮುಖಜ ಭೂಮಿಗಳು ಅಂತ ಕರಿತೀವಿ ಅಥವಾ ತೀರ ಪ್ರದೇಶಗಳು ಅಂತ ಕರಿತೀವಿ. ಈ ಭಾಗದಲ್ಲಿ ವಿಶೇಷವಾಗಿ ಮ್ಯಾಂಗ್ರೋವ್ ಸಸ್ಯಾವಳಿಯನ್ನ ಕಾಣಬಹುದು. ಬಹುತೇಕ ಖನಿಜದ ಅದಿರುಗಳನ್ನು ಭಾರತದ ಯಾವ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ? ಖನಿಜದ ಅದಿರುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹ ಬಂದರು ಯಾವುದು? ಇದಕ್ಕೆ ಸರಿ ಉತ್ತರ ಪಾರಾದೀಪ್ ಬಂದರು. ಒಡಿಶಾ ರಾಜ್ಯದಲ್ಲಿ ಈ ಒಂದು ಬಂದರನ್ನು ನಾವು ಕಾಣ್ತೇವೆ. ನಂದಾದೇವಿ ಶಿಖರ ಯಾವ ಒಂದು ರಾಜ್ಯದಲ್ಲಿದೆ? ಸರಿ ಉತ್ತರ ಉತ್ತರಾಂಚಲ ರಾಜ್ಯದಲ್ಲಿ ನಂದಾದೇವಿ ಶಿಖರವನ್ನು ನಾವು ಕಾಣುತ್ತೇವೆ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನರು ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಈ ಒಂದು ಪ್ರಶ್ನೆಗಳು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಹಾಗಾಗಿ ಯಾವ್ಯಾವ ಪ್ರದೇಶಗಳಲ್ಲಿ ಯಾವ್ಯಾವ ಹೆಸರಿನ ಬುಡಕಟ್ಟಿನ ಜನರು ಬರ್ತಾರೆ ಅಂತ ನೆನಪಲ್ಲಿಟ್ಕೊಳ್ಬೇಕು. ಖಾಸಿ ಗಾರೋ ಬುಡಕಟ್ಟು ಜನರು ಮೇಘಾಲಯ ರಾಜ್ಯದಲ್ಲಿ ವಿಶೇಷವಾಗಿ ಕಂಡುಬರ್ತಾರೆ. ಭಾರತದ ಯಾವ ರಾಜ್ಯವು ಬಹುದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನು ಉತ್ಪಾದನೆ ಮಾಡುತ್ತದೆ? ಇದಕ್ಕೆ ಸರಿ ಉತ್ತರ ಆಂಧ್ರಪ್ರದೇಶ ರಾಜ್ಯ, ವಿಶೇಷವಾಗಿ ಕಲ್ನಾರನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂತಹ ರಾಜ್ಯವಾಗಿದೆ. ವನ್ಯಜೀವಿ ಅಧಿನಿಯಮವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಇದಕ್ಕೆ ಸರಿ ಉತ್ತರ 1972ರಲ್ಲಿ ವನ್ಯಜೀವಿ ಅಧಿನಿಯಮ ಕಾನೂನು ಜಾರಿಗೆ ಬಂದಿತು. ಯಾವ ನದಿಯು ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುತ್ತದೆ? ಭೂಮಿಯ ಮಧ್ಯಭಾಗದ ಅಕ್ಷಾಂಶವನ್ನ 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಕರಿತೀವಿ. ಈ ಒಂದು ಸಮಭಾಜಕ ವೃತ್ತವನ್ನ 2 ಸಲ ಹಾದು ಹೋಗುವಂತಹ ನದಿ ಕಾಂಗೋ ನದಿ ಈ ರೀತಿ ಒಂದು ರಚನೆಯನ್ನ ಹೊಂದಿದೆ. ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರ ರೂಪುಗೊಳ್ಳುತ್ತದೆ ಅಥವಾ ಓಜೋನ್ ಪದರ ಯಾವ ವಲಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಸ್ಟ್ರಾಟೋಸ್ಪಿಯರ್. ಈ ಒಂದು ವಲಯದಲ್ಲಿ ನಾವು ಓಜೋನ್ ಪದರ ಇದೆ. ಓಜೋನ್ ಪದರವು ಭೂಮಿಯ ರಕ್ಷಾ ಕವಚವಾಗಿದ್ದು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನ ಈ ಒಂದು ಓಜೋನ್ ಪದರ ಮಾಡುತ್ತದೆ. ಅಂತಾರಾಷ್ಟ್ರೀಯ ಡೇಟ್ಲೈನ್ ಯಾವ ಸ್ಥಳದಲ್ಲಿದೆ? ಅವಾಗ ನಾವು ರೇಖಾಂಶವನ್ನು ನೋಡಿದ್ವಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ಪ್ರದೇಶದ ಮೇಲೆ ಹಾದು ಹೋಗುತ್ತದೆ? ಇದಕ್ಕೆ ಪೆಸಿಫಿಕ್ ಸಾಗರದ ಮೇಲೆ ಈ ಒಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹಾದು ಹೋಗುವಂಥದ್ದನ್ನು ನಾವು
ಕಾಣುತ್ತೇವೆ. ಸೂರ್ಯನಿಂದ ಮೂರನೇ ಗ್ರಹ ಯಾವುದು? ತುಂಬಾ ಸಿಂಪಲ್, ಸೂರ್ಯನಿಂದ ಮೂರನೇ ಗ್ರಹ ಭೂಮಿಯಾಗಿದೆ. ಕಾಫಿ ವ್ಯವಸಾಯ ಕಂಡು ಬರುವಂತಹ ರಾಜ್ಯಗಳು ಯಾವುವು? ವಿಶೇಷವಾಗಿ ಕೊಟ್ಟಿರುವಂತಹ ರಾಜ್ಯಗಳ ಗುಂಪಿನಲ್ಲಿ ಕಾಫಿ ಬೆಳೆಯನ್ನು ಬೆಳೆಯುವಂತಹ ಪ್ರಮುಖ ರಾಜ್ಯಗಳು ಯಾವುವು? ಇದಕ್ಕೆ ಸರಿ ಉತ್ತರ, ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಾವು ಕಾಫಿಯ ಬೆಳೆಯನ್ನು ಹೆಚ್ಚಾಗಿ ಬೆಳಿತೀವಿ. ಕರ್ನಾಟಕ, ಕೇರಳ, ತಮಿಳುನಾಡು ಅತಿ ಹೆಚ್ಚು ಕಾಫಿಯ ಬೆಳೆಯನ್ನು ಬೆಳೆಯುವಂತಹ ರಾಜ್ಯಗಳಾಗಿದ್ದಾವೆ. ಲೋಕಸಭಾ ಸ್ಪೀಕರ್ ಆಗಲು ಇರಬೇಕಾದಂತಹ ಕನಿಷ್ಠ ವಯೋಮಿತಿ ಎಷ್ಟು? ಲೋಕಸಭಾ ಸ್ಪೀಕರ್ ಆಗಲಿಕ್ಕೆ ಇರಬೇಕಾದ ಕನಿಷ್ಠ ವಯೋಮಿತಿ 25 ವರ್ಷಗಳು. ಕಾರಣ, ಲೋಕಸಭಾ ಸದಸ್ಯನಾಗಲಿಕ್ಕೆ ಇರಬೇಕಾದಂತಹ ವಯೋಮಿತಿ ಏನಿದೆ 25 ವರ್ಷಗಳು, ಅದು ಲೋಕಸಭಾ ಸ್ಪೀಕರ್ಗೂ ಕೂಡ ಅನ್ವಯವಾಗುತ್ತೆ. ಕಾರಣ, ಲೋಕಸಭಾ ಸದಸ್ಯರಲ್ಲೇ ಒಬ್ಬನನ್ನು ಲೋಕಸಭಾ ಸ್ಪೀಕರನ್ನಾಗಿ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅವರಿಗಿರಬೇಕಾದಂಥ ಕನಿಷ್ಠ ವಯೋಮಿತಿ 25 ವರ್ಷಗಳು. ಸಂವಿಧಾನದ 155ನೇ ವಿಧಿಯು ಈ ಕೆಳಗಿನ ಯಾರ ನೇಮಕದ ಬಗ್ಗೆ ವಿವರಿಸುತ್ತೆ? ರಾಜ್ಯಪಾಲರು, ರಾಷ್ಟ್ರಪತಿ, ಉಪಸಭಾಪತಿ, ರಾಜ್ಯಸಭಾ ಸದಸ್ಯರು. ಸಂವಿಧಾನದ 155ನೆಯ ವಿಧಿ ರಾಜ್ಯಪಾಲರ ನೇಮಕದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ರಾಜ್ಯಪಾಲರನ್ನ ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರುತ್ತಾರೆ. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥವರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ. ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ಶಿಫಾರಸನ್ನು ಮಾಡಿದಂತಹ ಕಾಯ್ದೆ ಯಾವುದು? 1813ರ ಚಾರ್ಟರ್ ಕಾಯ್ದೆ ಅನ್ವಯ ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವ ನಿರ್ದೇಶನವನ್ನು ಈ ಒಂದು ಕಾಯ್ದೆ ನೀಡುತ್ತೆ. ಈ ಮೂಲಕವಾಗಿ ಭಾರತದಲ್ಲಿ ಶಿಕ್ಷಣಕ್ಕೆ ಬ್ರಿಟಿಷ್ ಸರ್ಕಾರವು ಉತ್ತೇಜನವನ್ನು ನೀಡಿತು. ಇನ್ನು ಕ್ರೈಸ್ತ ಮತ ಪ್ರಚಾರಕರೇನಿದ್ದರು ಅವರು ಶಾಲೆಗಳನ್ನು ಆರಂಭ ಮಾಡಲಿಕ್ಕೆ ಕಾರಣವಾಗಿದ್ದು ಭಾರತದಲ್ಲಿ ಈ ಚಾರ್ಟರ್ ಕಾಯ್ದೆಯಿಂದ.